ಬ್ರಿಜೇಶ್ ಚೌಟಾಗೆ ಬಿಜೆಪಿ ಮಣೆ ಹಾಕಿದೆ, ನಳಿನ್ ಕುಮಾರ್ ಕಟೀಲ್ಗೆ ಕೊಕ್ಕೊಟ್ಟಿದೆ. ಬಂಡಾಯದ ಬೇಗುದಿಯಿಂದ ಕಟೀಲ್ಗೆ ಟಿಕೆಟ್ ತಪ್ಪೋಗಿದೆ. ಈಗ ಹಾಲಿ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಟಿಕೆಟ್ ಕೈ ತಪ್ಪಿದೆ ಬಿಜೆಪಿಯಿಂದ. ಅದೇ ರೀತಿಯಾಗಿ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಕೂಡ ಕಾರ್ಯನಿರ್ವಹಿಸಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದಂಥವರಿಗೆ ಬಿಜೆಪಿಯಲ್ಲಿ ಟಿಕೆಟ್ ಇಲ್ಲ. ಬಂಡಾಯದ ಸಮರವನ್ನ ಸಾರಿದಂತಹ ಅರುಣ್ ಪುತ್ತಿಲ, ಸತ್ಯಜಿತ್ ಸೂರತ್ಕಲ್. ಕ್ಷಿಪ್ರ ಬೆಳವಣಿಗೆಯ ಬಳಿಕ ಈಗ ನಳಿನ್ ಕುಮಾರ್ ಕಟೀಲ್ ಅವರ ಟಿಕೆಟ್ ತಪ್ಪ ಹೋಗಿದೆ, ಅವ್ರಿಗೆ ಟಿಕೆಟ್ ಸಿಕ್ಕಿಲ್ಲ. ಬಂಡಾಯದ ಏಟನ್ನ ತಪ್ಪಿಸೋದಕ್ಕೆ ಬ್ರಿಜೇಶ್ ಚೌಟಾಗೆ ಬಿಜೆಪಿ ಮಣೆ ಹಾಕಿದೆ. ಬಿಜೆಪಿ ಟಿಕೆಟ್ ಸಿಗ್ತಾನೆ ಈಗ ಪ್ರಚಾರವನ್ನ ಆರಂಭಿಸಿದ್ದಾರೆ ಬ್ರಿಜೇಶ್ ಚೌಟಾ. ಬಿಜೆಪಿಯ ಹಿರಿಯ ನಾಯಕರ ಮನೆಗೆ ಬ್ರಿಜೇಶ್ ಚೌಟಾ ಭೇಟಿಯನ್ನ ಕೊಡುವ ಮೂಲಕ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು, ಅವರ ಬೆಂಬಲವನ್ನ ತೆಗೆದುಕೊಂಡು ಪ್ರಚಾರವನ್ನ ಶುರು ಮಾಡಿಕೊಂಡಿದ್ದಾರೆ. ಮಾಜಿ ಸಚಿವ ಕೃಷ್ಣ ಜೆ ಪಾಲೆಮಾರ್ ಆಶೀರ್ವಾದವನ್ನು ಕೂಡ ಪಡ್ಕೊಂಡಿದ್ದಾರೆ ಬ್ರಿಜೇಶ್ ಚೌಟಾ. ಈ ಮೂಲಕ ಒಂದಷ್ಟು ಪ್ರಚಾರದ ಅಬ್ಬರ ಮತ್ತೆ ಶುರುವಾಗ್ತಾ ಇದೆ. ಲೋಕಸಭಾ ಚುನಾವಣೆಗೆ ಟಿಕೆಟ್ ಸಿಗ್ತಾ ಇದ್ದಂತೆ ಈಗ ಬ್ರಿಜೇಶ್ ಚೌಟಾ ಅವರು ಕ್ಷೇತ್ರದಲ್ಲಿ ಓಡಾಟವನ್ನ ಶುರು ಮಾಡಿಕೊಂಡಿದ್ದಾರೆ. ಬೆಂಬಲಿಗರನ್ನ ಕೂಡ ಮತ್ತಷ್ಟು ಹೆಚ್ಚು ಮಾಡಿಕೊಳ್ತಾ ಇದ್ದಾರೆ. ಹಿರಿಯ ನಾಯಕರ ಮನೆಗೆ ಭೇಟಿಯನ್ನ ಕೊಡುವ ಮೂಲಕ, ಅವರ ಬೆಂಬಲವನ್ನ ಪಡೆದುಕೊಳ್ಳುವ ಮೂಲಕ ಈ ಬಾರಿ ಲೋಕಸಭಾ ಚುನಾವಣೆಯ ಟಿಕೆಟ್ ಸಿಕ್ಕಿದೆ, ಸಹಕಾರವನ್ನ ನೀಡಿ ಗೆಲ್ಸಿ ಎನ್ನುವಂತಹ ನಿಟ್ಟಿನಲ್ಲಿ ಪ್ರಚಾರವನ್ನ ಶುರು ಮಾಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಅತ್ಯಂತ ಪ್ರತಿಷ್ಠಿತ ಕ್ಷೇತ್ರವಾದಂತಹ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯನ್ನಾಗಿ ಮಾಡಿರುವುದು ಅತ್ಯಂತ ಸಂತಸ ಕೊಡ್ತಾ ಇದೆ. ಮತ್ತು ನಾನು ಈ ಸಂದರ್ಭದಲ್ಲಿ ನನ್ನ ಜವಾಬ್ದಾರಿಯನ್ನು ಅರ್ಥ ಮಾಡಿಕೊಂಡು ಎಲ್ಲ ಕಾರ್ಯಕರ್ತರಿಗೆ ಋಣಿಯಾಗಿದ್ದೇನೆ. ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ನನ್ನ ಬದ್ಧತೆ ಹಿಂದುತ್ವ, ನನ್ನ ಆದ್ಯತೆ ಅಭಿವೃದ್ಧಿ. ಹಾಗಾಗಿ ಈ ಎರಡು ವಿಷಯಗಳನ್ನು ಇಟ್ಕೊಂಡು ಎಲ್ಲರ ಸಹಕಾರವನ್ನು ಪಡೀತಾ, ಕಾರ್ಯಕರ್ತರ ಜೊತೆ ಜೊತೆಗೆ ನಾವು ನಮ್ಮೆಲ್ಲರ ಸಂಕಲ್ಪವಾಗಿರುವಂತಹ ನರೇಂದ್ರ ಮೋದಿಯವರನ್ನು ಮತ್ತೊಮ್ಮೆ ಈ ದೇಶದ ಪ್ರಧಾನಮಂತ್ರಿ ಮಾಡುವೆಡೆಗೆ ನಾವೆಲ್ಲರ ಸಂಕಲ್ಪದ ಕಡೆಗೆ ಹೆಜ್ಜೆ ಹಾಕಲಿಕ್ಕೆ ಬಯಸ್ತಾ ಇದ್ದೇನೆ. 2047ರಲ್ಲಿ ನಮ್ಮ ಪ್ರಧಾನಮಂತ್ರಿ ಯಾವ ಕನಸನ್ನು ಇಟ್ಕೊಂಡಿದ್ದಾರೆ, ವಿಕಸಿತ ಭಾರತದ ಕನಸನ್ನು, ಆ ವಿಕಸಿತ ಭಾರತಕ್ಕೆ ವಿಕಸಿತ ದಕ್ಷಿಣ ಕನ್ನಡವನ್ನು ಮಾಡುವ ದೃಷ್ಟಿಯಲ್ಲಿ ನಾವೆಲ್ಲರೂ ಒಟ್ಟಾಗಿ ಒಂದಾಗಿ ಕಾರ್ಯೋನ್ಮುಖರಾಗ್ತೇವೆ. ಇವತ್ತು ಭಾರತೀಯ ಜನತಾ ಪಾರ್ಟಿ ಅತ್ಯಂತ ಪ್ರತಿಷ್ಠಿತ ಕ್ಷೇತ್ರವಾದಂತಹ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯನ್ನಾಗಿ ಮಾಡಿರುವುದು ಅತ್ಯಂತ ಸಂತಸ ಕೊಡ್ತಾ ಇದೆ. ಮತ್ತು ನಾನು ಈ ಸಂದರ್ಭದಲ್ಲಿ ನನ್ನ ಜವಾಬ್ದಾರಿಯನ್ನು ಅರ್ಥ ಮಾಡಿ